ವಾಟ್ಸ್ಆಪ್ ಗುಡ್ ಮಾರ್ನಿಂಗ್ ಒನ್ ಅಂಡ್ ಆಲ್ ಆತ್ಮೀಯ ವಿದ್ಯಾರ್ಥಿಗಳೇ ಪತ್ರಿಕೆ ಎರಡು ರಾಜಕೀಯ ಸಿದ್ಧಾಂತ ಮತ್ತು ಚಿಂತಕರು ಈ ಒಂದು ಪತ್ರಿಕೆಗೆ ಸಂಬಂಧಿಸಿದಂತೆ ಸಮಕಾಲೀನ ಭಾರತದ ರಾಜಕೀಯ ಚಿಂತಕರು ಈ ಅಧ್ಯಾಯದಲ್ಲಿ ಬರುವಂತಹ ಘಟಕಾಂಶಗಳಾದಂತಹ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಜಯಪ್ರಕಾಶ್ ನಾರಾಯಣ್ ಇವರ ರಾಜಕೀಯ ವಿಚಾರ ಧಾರೆಗಳನ್ನ ಕುರಿತಂತೆ ಕಳೆದ ಅವಧಿಯಲ್ಲಿ ನಾವು ಸುದೀರ್ಘವಾಗಿ ಚರ್ಚಿಸಿದ್ದೇವೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಇಂದಿನ ಈ ಅವಧಿಯಲ್ಲಿ ನಾವು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರ್ ಅವರ ಸಮಾನತೆಯ ಪರಿಕಲ್ಪನೆಯನ್ನು ಕುರಿತಂತೆ ಅರಿಯುವಂತಹ ಪ್ರಯತ್ನವನ್ನು ನಾವು ಮಾಡೋಣ ಕಲಿಕಾರ್ಥಿಗಳೇ ನೀವು ಈ ಅವಧಿಯಲ್ಲಿ ಪಡೆಯಬಹುದಾದ ಕಲಿಕಾವಲಗಳು ಈ ರೀತಿ ಇದೆ ಕಲಿಕಾರ್ಥಿಗಳೇ ನೀವು ತರಗತಿಯ ಮುಕ್ತಾಯದ ಹಂತದಲ್ಲಿ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾರ್ ಅವರ ಸಮಾನತೆಯ ಪರಿಕಲ್ಪನೆಯನ್ನು ಅರಿಯುವಲ್ಲಿ ಸಮರ್ಥರಾಗುತ್ತೀರಿ ಹಾಗೆ ತರಗತಿಯ ಮುಕ್ತಾಯದ ಹಂತದಲ್ಲಿ ನೀವೆಲ್ಲರೂ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯರ್ ಅವರ ಸಮಾನತೆಯ ಪರಿಕಲ್ಪನೆಯನ್ನು ವಿವರಿಸುವಲ್ಲಿಯೂ ಕೂಡ ಸಮರ್ಥರಾಗ್ತೀರಾ ವಿದ್ಯಾರ್ಥಿಗಳೇ ಕಳೆದ ಅವಧಿಯಲ್ಲಿ ನಾವು ಆ ಪ್ರಾಚೀನ ರಾಜಕೀಯ ಚಿಂತಕರುಗಳಾಗಿರುವಂತಹ ಕೌಟಿಲ್ಯ ಅಂದ್ರೆ ಚಾಣಕ್ಯ ಆತನ ಸಪ್ತಾಂಗ ಸಿದ್ಧಾಂತ ಮಂಡಲ ಸಿದ್ಧಾಂತ ಇನ್ನು ಪ್ರಾಚೀನ ಭಾರತದ ಹನ್ನೆರಡನೆಯ ಶತಮಾನದ ಕ್ರಾಂತಿಕಾರಿ ಸಮಾಜ ಸುಧಾರಕನಾದಂತಹ ಬಸವಣ್ಣ ಬಸವಣ್ಣನ ಸಮಾನತೆಯ ಒಂದು ಪರಿಕಲ್ಪನೆ ಸಮಾನ ಸಮಾಜ ಸಮ ಸಮಾಜದ ನಿರ್ಮಾಣಕ್ಕಾಗಿ ಆತ ಕೈಗೊಂಡಂತಹ ಕೈಂಕರ್ಯಗಳು ಇವುಗಳನ್ನ ಕುರಿತಂತೆ ಅಹ್ ಅರಿತಿದ್ದೀರಾ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ ಮುಂದುವರಿದು ಸಮಕಾಲೀನ ಭಾರತದ ರಾಜಕೀಯ ಚಿಂತಕರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿಯಾಗಿ ಸಮಾಜ ಹರಿಕಾರರಾಗಿ ಅವರು ಸಮಾನತೆಯನ್ನ ಕುರಿತಂತೆ ಸಾಮಾಜಿಕ ನ್ಯಾಯವನ್ನು ಕುರಿತಂತೆ ವ್ಯಕ್ತಪಡಿಸಿದಂತಹ ನಿಲುವುಗಳನ್ನ ಕುರಿತಂತೆ ನೀವೆಲ್ಲರೂ ಕೂಡ ತಿಳಿದುಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ ಮುಂದುವರಿದು ಅಹ್ ಭಾರತದ ಸಂತ ಭಾರತದ ಏನೋ ಶ್ರೇಷ್ಠ ರಾಜಕೀಯ ಚಿಂತಕ ಮಹಾತ್ಮ ಗಾಂಧೀಜಿ ನಮ್ಮೆಲ್ಲರ ಪ್ರೀತಿಯ ರಾಷ್ಟ್ರಪಿತ ಬಾಪು ಇವರ ರಾಜಕೀಯ ವಿಚಾರಧಾರೆಗಳು ಸತ್ಯಾಗ್ರಹದ ತಂತ್ರಗಳನ್ನ ಕುರಿತಂತೆ ಕೂಡ ನೀವೆಲ್ಲರೂ ಕೂಡ ಅರಿತಿದ್ದೀರಾ ಅಂತ ನಾನು ಭಾವಿಸ್ತೇನೆ ಹಾಗೆ ಅವುಗಳೆಲ್ಲವನ್ನೂ ಕೂಡ ಮತ್ತೊಮ್ಮೆ ನೀವು ಪುನಃ ಜ್ಞಾಪಿಸಿಕೊಳ್ಳುವಂಥ ಪ್ರಯತ್ನವನ್ನ ಮಾಡಿದ್ರೆ ಈ ಒಂದು ಇಂದಿನ ಅವಧಿಯ ಕಲಿಕೆಗೆ ಅದು ಪೂರಕವಾಗ್ತದೆ ಅಂತ ನಾನು ಭಾವಿಸ್ತೇನೆ ಮುಂದುವರೆದು ನಮ್ಮೆಲ್ಲರ ಹಿರಿಯ ಗಾಂಧಿವಾದಿ ಜೆ ಪಿ ಎಂಬುದಾಗಿಯೇ ಖ್ಯಾತರಾದಂತಹ ಜಯಪ್ರಕಾಶ್ ನಾರಾಯಣರವರ ಒಂದು ಸಂಪೂರ್ಣ ಕ್ರಾಂತಿಯನ್ನು ಕುರಿತಂತೆ ಸಂಪೂರ್ಣ ಕ್ರಾಂತಿಯ ಪರಿಕಲ್ಪನೆಯನ್ನು ಕುರಿತಂತೆ ನಾವು ವಿವರಣಾತ್ಮಕವಾಗಿ ಚರ್ಚೆಯನ್ನು ಮಾಡಿದ್ದೇವೆ ವಿದ್ಯಾರ್ಥಿಗಳೇ ಈ ಎಲ್ಲ ಕಲಿಕಾಂಶಗಳನ್ನು ಪುನಃ ನೀವು ಜ್ಞಾಪಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಬನ್ನಿ ಇಂದಿನ ಅವಧಿಯಲ್ಲಿ ನಾವು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಹಿರಿಯ ಸಮಾಜವಾದಿ ಭಾರತ ಕಂಡಂತಹ ಶ್ರೇಷ್ಠ ರಾಜಕೀಯ ಚಿಂತಕ ಇವರ ಒಂದು ಕುರಿತಂತೆ ಮತ್ತು ಅವರ ಸಮಾನತೆಯ ಪರಿಕಲ್ಪನೆಯ ಕುರಿತಂತೆ ನಾವು ವಿವರಣಾತ್ಮಕವಾಗಿ ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾರ್ ಅವರು ಭಾರತವೇ ಸೃಷ್ಟಿ ಮಾಡಿದ ಒಬ್ಬ ಸಮಾಜವಾದಿ ರಾಜಕೀಯ ಚಿಂತಕ ವಿದ್ಯಾರ್ಥಿಗಳೇ ಅನ್ನುವಂತಹದ್ದು ಯುರೋಪ್ನಲ್ಲಿ ಅದು ಅದರ ಒಂದು ಬೇರುಗಳನ್ನು ನಾವು ಗುರುತಿಸಿದರೂ ಕೂಡ ಭಾರತದ ನೆಲದಲ್ಲಿ ಹುಟ್ಟಿದ ಒಬ್ಬ ಅಪ್ಪಟ ಭಾರತೀಯ ಸಮಾಜವಾದಿ ಅಂದ್ರೆ ಅದು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರು ಉತ್ತರ ಪ್ರದೇಶದ ಅಕ್ಬರ್ಪುರ ಅನ್ನುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸ್ತಾರೆ ಇವರು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಕಾಂಗ್ರೆಸ್ ಸಮಾಜವಾದಿ ಎನ್ನುವಂತಹ ಒಂದು ಪಕ್ಷವನ್ನು ಸ್ಥಾಪನೆ ಮಾಡುವುದರ ಮೂಲಕ ಭಾರತದಲ್ಲಿ ಸಮಾಜವಾದಿ ಆಂದೋಲನ ಅಂತಕ್ಕಂಥದ್ದೇನಿದೆ ಅದನ್ನ ಬೆಳೆಸಿದಂಥವರು ಪ್ರೋತ್ಸಾಹಿಸಿದಂಥವರು ಡಾಕ್ಟರ್ ರಾಮ ಲೋಹಿಯಾ ತನ್ನ ಜೀವನದ ಕಟ್ಟ ಕಡೆಯವರೆಗೂ ಕೂಡ ಬ್ರಹ್ಮಚಾರಿಯಾಗಿಯೇ ಉಳಿದಂತಹ ರಾಮ್ ಮನೋಹರ್ ಲೋಹಿಯಾರವರು ಸಮಾಜದ ಕಟ್ಟಕಡೆಯ ಮನುಷ್ಯನ ಒಂದು ಏಳಿಗೆಗಾಗಿ ಶ್ರಮಿಸಿದಂತಹ ಒಬ್ಬ ಮುತ್ಸದ್ದಿ ರಾಜಕಾರಣಿ ಸಾವಿರದ ಒಂಬೈನೂರ ಅರವತ್ತ ಇವರು ಭೂಗತ ಚಳುವಳಿಯ ಒಂದು ನಾಯಕತ್ವವನ್ನು ಹಮ್ಮಿಕೊಳ್ತಾರೆ ಇದರಿಂದಾಗಿ ಅವರು ಸೆರೆವಾಸವನ್ನು ಕೂಡ ಅನುಭವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ ಅಂದ್ರೆ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ್ದಂತಹ ಒಬ್ಬ ಗಾಂಧಿವಾದಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರವರಾಗಿದ್ದರು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಕೂಡ ಅವರು ಪ್ರತಿಪಾದನೆಯನ್ನ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಗುರುತಿಸಬಹುದು ಇತಿಹಾಸದ ಪುಟಗಳಿಂದ ಸ್ವತಂತ್ರ ನಂತರ ನೆಹರು ಸರ್ಕಾರ ಏನಿದೆ ನೆಹರು ಸರ್ಕಾರವನ್ನ ಅಹ್ ಉಗ್ರವಾಗಿ ಟೀಕೆ ಮಾಡ್ತಿದ್ದಂತಹ ವ್ಯಕ್ತಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ರಾಮ್ ಮನೋಹರ್ ಲೋಹಿಯಾ ಅಹ್ ನೆಹರೂರವರ ಒಂದು ಆಹಾರ ಮತ್ತು ನೆಹರೂರವರ ಒಂದು ಉಡುಪು ಏನಿದೆ ಅದನ್ನು ಕುರಿತು ಸಾಕಷ್ಟು ಬಾರಿ ನೆಹರೂರವರನ್ನ ಟೀಕೆ ಮಾಡಿದ್ದನ್ನು ಕೂಡ ನೋಡಬಹುದು ವಿದ್ಯಾರ್ಥಿಗಳೇ ಒಂದು ರೀತಿ ನೆಹರೂರವರನ್ನ ಶೋಕಿಲಾಲಾ ಎಂಬುದಾಗಿ ಟೀಕೆ ಮಾಡಿದಂತಹ ವ್ಯಕ್ತಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅಂದರೆ ಭಾರತ ಬಡತನದಲ್ಲಿರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ಒಂದು ವೈಭವದ ಜೀವನವನ್ನು ನಡೆಸ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನೇರವಾಗಿ ನೆಹರೂರವರನ್ನ ಟೀಕಿಸುವಂತಹ ಎದೆಗಾರಿಕೆಯನ್ನು ಪ್ರದರ್ಶನ ಮಾಡಿದ್ದು ಇದೇ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗಿ ನಾವು ಇದನ್ನು ಗಮನಿಸಬೇಕಾಗ್ತದೆ ಹೀಗೆ ಭಾರತ ಕಂಡಂತಹ ಸರ್ವಶ್ರೇಷ್ಠ ಸಮಾಜವಾದಿ ಚಿಂತಕ ಡಾಕ್ಟರ್ ರಾಮನೋಹರ್ ಮನೋಹರ್ ಲೋಹಿಯಾ ವಿದ್ಯಾರ್ಥಿಗಳೇ ರಾಮನೋಹರ್ ಮನೋಹರ್ ಲೋಹಿಯಾರವರ ನಂಟು ನಮ್ಮ ಸಾಗರ ಏನಿದೆ ಸ್ವರವ ಏನಿದೆ ಈ ಭಾಗಕ್ಕೂ ಕೂಡ ಇತ್ತು ಅನ್ನೋದನ್ನು ನಾವು ಗಮನಿಸ್ಬೇಕಾಗ್ತದೆ ವಿದ್ಯಾರ್ಥಿಗಳೇ ಓಕೆ ನಮ್ಮ ಒಂದು ಕಾಗೋಡು ಸತ್ಯಾಗ್ರಹ ಏನಿದೆ ಆ ಒಂದು ಕಾಗೋಡು ಸತ್ಯಾಗ್ರಹದ ಸಂದರ್ಭದಲ್ಲಿಯೂ ಕೂಡ ಅವರು ಅದನ್ನ ಏನೋ ಕರ್ನಾಟಕದ ಒಂದು ಸಮಾಜವಾದಿ ಹೋರಾಟವನ್ನು ಕೂಡ ಬೆಂಬಲಿಸಿದ್ರು ಅಂತಕ್ಕಂಥದ್ದನ್ನು ಕೂಡ ನಾವು ಇತಿಹಾಸದ ಒಂದು ಪುಟಗಳಿಂದ ನಾವು ತಿಳ್ಕೊಳ್ತೇವೆ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶಗಳಿವು ಓಕೆ ಈಗ ನಾವು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರ್ ಅವರ ಒಂದು ಸಮಾನತೆಯ ಪರಿಕಲ್ಪನೆಯ ಕುರಿತಂತೆ ನಾವು ಚರ್ಚೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ ನೋಡಿ ರಾಮ್ ಮನೋಹರ್ ಲೋಹಿಯಾರ್ ಅವರು ಸಮಾನತೆಯ ಹರಿಕಾರರಾಗಿದ್ರು ಇವರನ್ನ ಸಮಾನತೆಯ ಚಾಂಪಿಯನ್ ಎಂಬುದಾಗಿಯೇ ಗುರುತಿಸಲಾಗಿದೆ ರಾಮ್ ಮನೋಹರ್ ಲೋಹಿಯಾರ್ ಅವರು ಸಮಾನ ಸಮಾಜದ ನಿರ್ಮಾಣಕ್ಕಾಗಿ ಇವರು ಮಾಡ್ತಾರೆ ಒಂದು ಐದು ರೀತಿಯಾಗಿರುವಂತಹ ಸಮಾನತೆಗಳನ್ನ ಪ್ರತಿಪಾದನೆ ಮಾಡ್ತಾರೆ ಆ ಸಮಾನತೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಸಾಮಾಜಿಕವಾದ ಸಮಾನತೆ ರಾಜಕೀಯ ಸಮಾನತೆ ಆರ್ಥಿಕ ಸಮಾನತೆ ಕಾನೂನಾತ್ಮಕವಾದ ಒಂದು ಸಮಾನತೆ ಅಂದ್ರೆ ಶಾಸನಾತ್ಮಕ ಸಮಾನತೆ ಇನ್ನು ಜನರಲ್ ಇಕ್ವಾಲಿಟಿ ಅಂದ್ರೆ ಸಾಮಾನ್ಯವಾದ ಸಮಾನತೆ ಈ ರೀತಿ ಅಹ್ ರಾಮ್ ಮನೋಹರ್ ಲೋಹಿಯಾರ್ ಅವರು ಐದು ರೀತಿಯಾಗಿರ್ತಕ್ಕಂತಹ ಒಂದು ಸಮಾನತೆಯನ್ನ ಪ್ರತಿಪಾದನೆಯನ್ನು ಮಾಡ್ತಾರೆ ಈ ಐದು ರೀತಿಯಾಗಿರುವಂತಹ ಸಮಾನತೆಗಳನ್ನ ನಾವು ಸಾಧಿಸಿದಾಗ ಮಾತ್ರ ಸಮ ಸಮಾಜದ ನಿರ್ಮಾಣ ಸಾಧ್ಯ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸ್ಲಿಕ್ಕೆ ಸಾಧ್ಯ ಅನ್ನುವಂತಹ ವಾದ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರ್ ಅವರದಾಗಿತ್ತು ನೋಡಿ ಅದರಲ್ಲಿ ನಾವು ಮೊದಲನೇದಕ್ಕೆ ಬರೋಣ ಕಾನೂನಾತ್ಮಕವಾದ ಸಮಾನತೆ ಶಾಸನಾತ್ಮಕ ಸಮಾನತೆ ಅಂತ ಕರಿಬಹುದು ಹಾಗಂದ್ರೆ ಏನು ಕಾನೂನಾತ್ಮಕ ಸಮಾನತೆ ಅಂತಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಈಕ್ವಾಲಿಟಿ ಬಿಫೋರ್ ದಿ ಲಾ ಈ ಒಂದು ಪ್ರಿನ್ಸಿಪಲ್ ಏನಿದೆ ಈ ತತ್ವವನ್ನೇ ಕಾನೂನಾತ್ಮಕ ಸಮಾನತೆ ಅಂತಾರೆ ರಾಮ್ ಮನೋಹರ್ ಲೋಹಿಯಾ ರಾಮ್ ಮನೋಹರ್ ಲೋಹಿಯಾರವರ ಪ್ರಕಾರ ಕಾನೂನಾತ್ಮಕವಾಗಿರುವಂತಹ ಸಮಾನತೆ ಅಂದ್ರೆ ನ್ಯಾಯಾಲಯ ಏನಿದೆ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಆ ನ್ಯಾಯಾಂಗ ವ್ಯವಸ್ಥೆ ಅಪರಾಧಿಗಳಿಗೆ ಶಿಕ್ಷೆಯನ್ನು ನೀಡುವ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯ ಧರ್ಮ ಆತನ ಜಾತಿ ಲಿಂಗ ಅಂತಸ್ತು ಐಶ್ವರ್ಯ ವರ್ಣ ಇವುಗಳ ಆಧಾರದ ಮೇಲೆ ತಾರತಮ್ಯವನ್ನು ಮಾಡದೆ ಪಕ್ಷಪಾತವನ್ನು ಮಾಡದೆ ಸಮಾನ ತಪ್ಪಿಗೆ ಸಮಾನ ಶಿಕ್ಷೆಯನ್ನು ನೀಡಬೇಕು ಆಗ ಮಾತ್ರ ಕಾನೂನಾತ್ಮಕವಾದ ಸಮಾನತೆಯನ್ನು ಸಾಧಿಸಲು ಸಾಧ್ಯ ಅಂದರೆ ಪ್ಯೂನ್ ಟು ಪ್ರಿನ್ಸಿಪಲ್ ಒಬ್ಬ ಪ್ಯೂನ್ ತಪ್ಪು ಮಾಡಿದ್ರೆ ಅವನಿಗೆ ಯಾವ ಶಿಕ್ಷೆಯನ್ನು ವಿಧಿಸಲಾಗುತ್ತದೆಯೋ ಅದೇ ಶಿಕ್ಷೆಯನ್ನು ಒಬ್ಬ ದಿವಾನನಿಗೂ ಕೂಡ ನೀಡಬೇಕು ಪ್ಯೂನ್ ಟು ಪ್ರಿನ್ಸಿಪಲ್ ಜವಾನನಿಂದ ದಿವಾನನವರೆಗೆ ಕಾನೂನು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗತಕ್ಕದ್ದು ಅಲ್ವನ್ರಿ ಒಬ್ಬ ಬಡವ ತಪ್ಪು ಮಾಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವನಿಗೆ ಶಿಕ್ಷೆಯನ್ನ ನೀಡ್ತಕ್ಕಂಥದ್ದು ಒಬ್ಬ ಶ್ರೀಮಂತ ಅದೇ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆಯನ್ನ ನಿರಾಕರಿಸ್ತಕ್ಕಂಥದ್ದು ಇದು ಸರಿಯಲ್ಲ ಅನ್ನುವಂತಹ ವಾದವನ್ನ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾರ್ ಅವರು ಪ್ರತಿಪಾದಿಸ್ತಾ ಇದ್ರು ಹಾಗಾಗಿ ಕಾನೂನು ಅಂತಕ್ಕಂಥದ್ದು ಎಲ್ಲರನ್ನು ಸಮಾನವಾಗಿ ಗುರುತಿಸಬೇಕು ಎಲ್ಲರನ್ನು ಸಮಾನವಾಗಿ ಶಿಕ್ಷಿಸಬೇಕು ಎಲ್ಲರನ್ ಎಲ್ಲರಿಗೂ ಸಮಾನವಾದ ರಕ್ಷಣೆಯನ್ನು ನೀಡಬೇಕು ಅನ್ನುವಂತಹ ವಾದವನ್ನ ರಾಮ್ ಮನೋಹರ್ ಲೋಹಿಯಾರ್ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ ಇದನ್ನೇ ಕಾನೂನಾತ್ಮಕವಾದ ಸಮಾನತೆ ಅಂತ ನಾವು ಕರಿಬಹುದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಇದು ಇನ್ನು ಸಾಮಾಜಿಕ ಸಮಾನತೆ ಅಹ್ ಸಾಮಾನ್ಯವಾಗಿ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾರ್ ಅವರು ಸಾಮಾಜಿಕ ಸಮಾನತೆಯ ಚಾಂಪಿಯನ್ ಎಂಬುದಾಗಿಯೇ ಪ್ರಸಿದ್ಧರು ಅಹ್ ರಾಮ್ ಮನೋಹರ್ ಲೋಹಿಯಾರ್ ಅವರ ಪ್ರಕಾರ ನಮ್ಮ ಭಾರತದ ಇಂದಿನ ಒಂದು ಪರಿಸ್ಥಿತಿ ಏನಿದೆ ಈ ರೀತಿಯಾಗಿರುವಂತಹ ಹಸಿವು ಬಡತನ ದಾರಿದ್ರ್ಯ ಓಕೆ ರಾಜಕೀಯ ಅಸ್ಥಿರತೆ ಈ ಒಂದು ಪರಿಸ್ಥಿತಿಗೆ ಮತ್ತು ಬ್ರಿಟಿಷ್ ಸರ್ಕಾರ ಭಾರತವನ್ನು ಆಳಿದಂತಹ ಬ್ರಿಟಿಷ್ ಸರ್ಕಾರ ಏನಿದೆ ಆ ಬ್ರಿಟಿಷ್ ಸರ್ಕಾರ ಭಾರತವನ್ನ ಆಳುವುದಕ್ಕೆ ಕಾರಣ ಆಗಿದ್ದೇ ಭಾರತದಲ್ಲಿದ್ದಂತಹ ಜಾತಿ ವ್ಯವಸ್ಥೆ ಜಾತಿ ಪದ್ಧತಿ ಹಾಗಾಗಿ ರಾಮ್ ಮನೋಹರ್ ಲೋಹಿಯಾರ್ ಅವರು ಜಾತಿ ಪದ್ಧತಿಯನ್ನ ಬಹಳ ಕಟುವಾಗಿ ಟೀಕಿಸ್ತಾರೆ ಖಂಡಿಸ್ತಾರೆ ಅದನ್ನು ಜಾತಿ ಪದ್ಧತಿಯನ್ನು ಜಾತಿ ಪದ್ಧತಿಯ ನಿರ್ಮೂಲನೆ ಆಗಬೇಕು ಅಂತ ಅವರು ಬಯಸ್ತಾರೆ ಮುಂದುವರೆದು ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಸಾಮಾಜಿಕ ಸಮಾನತೆಯನ್ನು ಸಾಧಿಸಬೇಕಾದ್ರೆ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಬೇಕು ಆಗ ಮಾತ್ರ ಸಾಮಾಜಿಕ ಸಮಾನತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ವಾದವನ್ನು ಡಾಕ್ಟರ್ ರಾಮನೋಹರ್ ಲೋಹಿಯಾರ್ ಅವರು ಪ್ರತಿಪಾದಿಸ್ತಾರೆ ಬಹಳ ಮುಖ್ಯವಾಗಿ ಕೆಲವೊಂದು ಶಿಫಾರಸುಗಳನ್ನು ಕೂಡ ಮಾಡ್ತಾರೆ ಕೆಲವು ಕ್ರಮಗಳನ್ನು ಕೂಡ ಅವರು ಕೈಗೊಳ್ಳುವಂತೆ ಕರೆ ನೀಡ್ತಾರೆ ನೋಡಿ ಅವ್ರು ಏನ್ ಹೇಳ್ತಾರೆ ಸಾಮಾಜಿಕ ಸಮಾನತೆ ಸಾಧನೆ ಆಗ್ಬೇಕು ಅಂದ್ರೆ ಜಾತಿಯ ನಿರ್ಮೂಲನೆ ಜಾತಿ ಪದ್ಧತಿಯ ನಿರ್ಮೂಲನೆ ಆಗ್ಬೇಕು ಅಂತ ಹೇಳಿದ್ರೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ತೊಲಗಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಹರಿಜನರನ್ನ ಸಂಘಟಿಸಬೇಕು ವಿದ್ಯಾರ್ಥಿಗಳೇ ಹರಿ ಹರಿ ಜನರು ಸಂಘಟಿತರಾದಾಗ ಜಾತಿ ಪದ್ಧತಿಯ ನಿರ್ಮೂಲನೆ ಸಾಧ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂಬೇಡ್ಕರ್ ಅವರು ಕೂಡ ಒಂದು ಕಡೆ ಹೇಳ್ತಾರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ದಲಿತ ಹೋರಾಟಕ್ಕೆ ಈ ಮೂರು ಸೂತ್ರಗಳನ್ನು ನೀಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊದಲು ಶಿಕ್ಷಣವನ್ನು ಪಡಿಬೇಕು ಸಂಘಟಿತರಾಗಬೇಕು ತಮ್ಮ ಹಕ್ಕುಗಳಿಗೆ ಮಾಡಬೇಕು ಆಗ ಸಮಾಜದಲ್ಲಿ ಸಮಾನತೆ ಅಂತಕ್ಕಂಥದ್ದನ್ನು ಸಾಧಿಸಲಿಕ್ಕೆ ಸಾಧ್ಯ ಸಾಮಾಜಿಕ ನ್ಯಾಯವನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ವಾದವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮುಂದಿಡ್ತಾರೆ ಇದೇ ರೀತಿಯಲ್ಲಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರ್ ಕೂಡ ಹರಿ ಜನರನ್ನ ಸಂಘಟನೆ ಮಾಡತಕ್ಕಂತಹ ಒಂದು ಕ್ರಮವನ್ನ ತಂತ್ರವನ್ನ ಅನುಸರಿಸಿದ್ದೇ ಆದರೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬಹುದು ಸಮಾನ ಸಮಾಜವನ್ನು ನಿರ್ಮಾಣ ಮಾಡಬಹುದು ಸಾಮಾಜಿಕ ನ್ಯಾಯವನ್ನು ಸ್ಥಾಪನೆ ಮಾಡಬಹುದು ಅನ್ನುವಂಥ ವಾದವನ್ನು ಪ್ರತಿಪಾದಿಸ್ತಾರೆ ಮುಂದುವರೆದು ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ನೀಡಬೇಕು ಅನ್ನುವಂಥ ವಾದವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತರ್ಜಾತೀಯ ವಿವಾಹ ಬಸವಣ್ಣನೂ ಕೂಡ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳ್ತಾ ಇದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಅದನ್ನ ಪ್ರತಿಪಾದನೆಯನ್ನು ಮಾಡ್ತಾರೆ ಅಂತರ್ಜಾತಿ ವಿವಾಹವನ್ನ ಪ್ರತಿಪಾದನೆಯನ್ನು ಮಾಡ್ತಾರೆ ಅಂತರ್ಜಾತಿ ವಿವಾಹಗಳಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸಮಾಜ ಸಾಧಿಸಲಿಕ್ಕೆ ಸಾಧ್ಯ ಓಕೆ ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಡಾಕ್ಟರ್ ರಾಮನೋಹರ್ ಲೋಹಿಯಾ ಮುಂದುವರೆದು ಅಹ್ ಸಾಮಾನ್ಯವಾಗಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ನೀಡಬೇಕು ಆದ್ರೆ ಸೀಮಿತ ಅವಧಿಯವರೆಗೆ ಮಾತ್ರ ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತಾರೆ ಅಂದ್ರೆ ಮೀಸಲಾತಿ ಅಂತಕ್ಕಂಥದ್ದು ಸಮಾನತೆಯನ್ನ ಸಾಧಿಸ್ಲಿಕ್ಕೆ ಇರುವಂತಹ ಒಂದು ಸಾಧನ ನಿಜ ಆದ್ರೆ ಮೀಸಲಾತಿಯನ್ನ ನೀವು ಎಲ್ಲಿಯವರೆಗೆ ಮುಂದುವರಿಸ್ತೀರಿ ಒಂದು ತಲೆಮಾರು ಎರಡು ತಲೆಮಾರು ಮೂರು ತಲೆಮಾರು ನಾಲ್ಕು ತಲೆಮಾರು ಇಲ್ಲ ಒಂದು ಸೀಮಿತ ಅವಧಿಯವರೆಗೆ ಮಾತ್ರ ಮೀಸಲಾತಿಯನ್ನು ಏನ್ಮಾಡ್ಬೇಕು ಮುಂದುವರಿಸಬೇಕು ಅನ್ನುವಂತಹ ವಾದವನ್ನು ಪ್ರತಿಪಾದಿಸ್ತಾರೆ ಡಾಕ್ಟರ್ ಮನೋಹರ್ ಲೋಹಿಯಾ ಮುಂದುವರೆದು ಸಹ ಪಂಕ್ತಿ ಭೋಜನಕ್ಕೆ ಅವಕಾಶವನ್ನ ನೀಡಬೇಕು ಅಂತ ಹೇಳ್ತಾರೆ ಅಂದ್ರೆ ಒಟ್ಟಾಗಿ ಕುಳಿತು ಕೆಳವರ್ಗ ಮತ್ತು ಮೇಲ್ವರ್ಗದವರು ಸಹ ಜೊತೆ ಜೊತೆಯಲ್ಲಿ ಕುಳಿತು ಊಟ ಮಾಡುವುದರ ಮೂಲಕ ಅವರಲ್ಲಿರುವಂತಹ ಒಂದು ಏನು ಅಹ್ ಅಸ್ಪೃಶ್ಯತೆ ಅನ್ನುವಂತಹ ಒಂದು ಮನೋಧೋರಣೆ ಏನಿದೆ ನಾನು ಮೇಲಿನವನು ಅಹ್ ಅನ್ನುವಂತಹ ಭಾವನೆ ಏನಿದೆ ಹ್ಮ್ ಹಿರಿತನ ಮತ್ತು ಕಿರಿತನದ ಒಂದು ಆ ಬಡವ ಬಲ್ಲಿದ ಮೇಲು ಕೀಳು ಅನ್ನುವಂತಹ ಒಂದು ವ್ಯವಸ್ಥೆ ಏನಿದೆ ಅಂತ ಒಂದು ಮನೋಭಾವನೆ ಅಂತಕ್ಕಂಥದ್ದು ದೂರ ಆಗ್ತದೆ ಹಾಗಾಗಿ ಸಹ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾರೆ ರಾಮ ಮನೋಹನ್ ಮುಂದುವರಿದು ಹರಿಜನರನ್ನ ಹೊರತುಪಡಿಸಿ ಉಳಿದವರಲ್ಲಿ ಹರಿಜನೇ ತರರು ಅಂದ್ರೆ ಹರಿಜನರನ್ನ ಬಿಟ್ಟು ಉಳಿದವರು ಓಕೆ ಅವರಲ್ಲಿ ಅಂತರ್ಜಾತಿಯ ವಿವಾಹವನ್ನ ಆಗುವಂತವರಿಗೆ ಮೀಸಲಾತಿ ನೀಡಬೇಕು ಅಂತ ಹೇಳ್ತಾರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾರು ಅಂತರ್ಜಾತಿ ವಿವಾಹವನ್ನ ಮಾಡ್ಕೊಳ್ತಾರೆ ಕೆಳವರ್ಗದವರೊಂದಿಗೆ ವೈವಾಹಿಕ ಸಂಬಂಧಗಳನ್ನ ಬೆಳೆಸ್ತಾರೆ ಅಂಥವರಿಗೆ ಮೀಸಲಾತಿಯನ್ನು ನೀಡುವುದರಿಂದ ಸಮಾಜದಲ್ಲಿ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಬಹುದು ಆ ಮೂಲಕ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬಹುದು ಅನ್ನುವಂತಹ ವಾದವನ್ನ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾರ್ ಅವರು ಪ್ರತಿಪಾದನೆ ಮಾಡ್ತಾರೆ ವಿದ್ಯಾರ್ಥಿಗಳು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಇದನ್ನು ನೀವು ಗಮನಿಸಬೇಕಾಗ್ತದೆ ಇನ್ನು ಆರ್ಥಿಕ ಸಮಾನತೆ ರಾಮ ಮನೋಹರ್ ಲೋಹಿಯಾರ್ ಅವರ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದುಡಿದು ತಿನ್ನುವಂತಹ ನೆಮ್ಮದಿಯ ಬದುಕನ್ನು ಸಾಗಿಸುವಂತಹ ಆ ಒಂದು ರೀತಿಯ ಜೀವನ ಮಟ್ಟ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಮಟ್ಟ ಅಂತಕ್ಕಂಥದ್ದು ಸುಧಾರಣೆ ಆದಾಗ ಮಾತ್ರ ಅಲ್ಲಿ ಆರ್ಥಿಕ ಸಮಾನತೆ ಅಂತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಉತ್ತಮ ಗುಣಮಟ್ಟದ ಜೀವನವನ್ನ ನಡೆಸುವಂತಹ ವಾತಾವರಣವನ್ನು ಕಲ್ಪಿಸ್ತಕ್ಕಂಥದ್ದನ್ನೇ ಆರ್ಥಿಕ ಸಮಾನತೆ ಅಂತ ಕರೀತಾರೆ ಡಾಕ್ಟರ್ ರಾಮ ಮನೋಹರ್ ಲೋಹಿಯಾರ್ ಅವರು ಇನ್ನು ರಾಜಕೀಯ ಸಮಾನತೆ ನೋಡಿ ರಾಜಕೀಯ ಸಮಾನತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮತದಾನವನ್ನು ಮಾಡುವಂತಹ ಹಕ್ಕನ್ನು ನೀಡಬೇಕು ಎಲ್ಲರಿಗೂ ಮತದಾನವನ್ನು ನೀಡುವ ಮಾಡುವಂತಹ ಹಕ್ಕನ್ನು ಒದಗಿಸ್ಬೇಕಾಗ್ತದೆ ಚುನಾವಣೆಗಳಿಗೆ ಸ್ಪರ್ಧೆ ಮಾಡುವಂತಹ ಅವಕಾಶ ಇರಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಲಿಂಗ ಆಸ್ತಿ ಶಿಕ್ಷಣ ಇದರ ಆಧಾರದ ಮೇಲೆ ಮತದಾನದ ಹಕ್ಕನ್ನ ನೀಡುವಂತಹದ್ದು ಸರಿಯಲ್ಲ ಮತದಾನದ ಹಕ್ಕು ಅಂತಕ್ಕಂಥದ್ದು ಏನಾಗಿರಬೇಕು ಎಲ್ಲರಿಗೂ ಸಮಾನವಾಗಿರ್ಬೇಕು ಎಲ್ಲರಿಗೂ ಮತದಾನದ ಇರಬೇಕು ಅನ್ನುವಂತಹ ವಾದವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಡಾಕ್ಟರ್ ಮನೋಹರ್ ಲೋಹಿಯಾ ನೀವು ಜೆ ಎಸ್ ಮಿಲ್ ಅನ್ನುವಂಥ ರಾಜಕೀಯ ಚಿಂತಕನನ್ನು ನೀವು ಗಮನಿಸಿದ್ರೆ ಜೆ ಎಸ್ ಮಿಲ್ ಏನ್ ಹೇಳ್ತಾನೆ ಅಂದ್ರೆ ಫ್ಲೂರಲ್ ವೋಟ್ ಬಗ್ಗೆ ಹೇಳ್ತಾನೆ ಅಂದ್ರೆ ಯಾರು ಎಜುಕೇಟೆಡ್ ಇದ್ದಾರೆ ಶಿಕ್ಷಿತರಾದಂತವ್ರು ಇದ್ದಾರೆ ಅವರಿಗೆ ಎರಡು ಮತವನ್ನು ಚಲಾಯಿಸುವ ಅಧಿಕಾರ ಇರಬೇಕು ಯಾರು ಅನ್ಎಜುಕೇಟೆಡ್ ಇದ್ದಾರೆ ಅಂದ್ರೆ ಅನಕ್ಷರಸ್ಥರು ಅವರಿಗೆ ಒಂದು ಮತವನ್ನು ಚಲಾಯಿಸುವ ಅಧಿಕಾರ ಇರಬೇಕು ಅವಕಾಶ ಇರಬೇಕು ಅಂತ ಪ್ರತಿಪಾದಿಸ್ತಾರೆ ಆದ್ರೆ ಡಾಕ್ಟರ್ ರಾಮನೋಹರ್ ಲೋಹೆ ಹೇಳ್ತಾರೆ ಆತ ಶಿಕ್ಷಣವನ್ನು ಪಡೆದವನೇ ಆಗಿರಲಿ ಶಿಕ್ಷಣವನ್ನು ಪಡೆದೇ ಇರತಕ್ಕಂಥವನೇ ಆಗಿರಲಿ ಅವನ ಬಳಿಯಲ್ಲಿ ಆಸ್ತಿ ಇರಲಿ ಅಥವಾ ಇಲ್ಲದೇ ಇರಲಿ ಪ್ರತಿಯೊಬ್ಬರಿಗೂ ಒಂದು ಮತದಾನವನ್ನ ಮಾಡುವಂತಹ ಒಂದು ಹಕ್ಕು ಅಧಿಕಾರ ಇರಬೇಕು ಅದನ್ನೇ ರಾಜಕೀಯ ಸಮಾನತೆ ಅಂತಕ್ಕಂತಹ ಒಂದು ಅರ್ಥದಲ್ಲಿ ಅವರು ಏನು ಮಾಡ್ತಾರೆ ಅದನ್ನು ಕರೀತಾರೆ ಮುಂದುವರೆದು ಡಾಕ್ಟರ್ ರಾಮ ಮನೋಹರ್ ಒಂದು ಮಾತು ಹೇಳ್ತಾರೆ ಕಾನೂನಿನ ಮೂಲಕವಾಗಿ ಸಮಾನತೆಯನ್ನು ನೀವು ಸಾಧಿಸಿದ ದಿನದಿಂದಲೇ ರಾಜಕೀಯ ಸಮಾನತೆಯನ್ನು ಸಾಧಿಸಿದಂತೆ ಹಾಗಾಗಿ ಕಾನೂನಾತ್ಮಕ ಸಮಾನತೆಯನ್ನು ಸಾಧಿಸುವುದರಿಂದ ರಾಜಕೀಯ ಸಮಾನತೆಯನ್ನು ಸಾಧಿಸಬಹುದು ಎನ್ನುವಂತಹ ವಾದವನ್ನು ರಾಮ ಮನೋಹರ್ ಲೋಹಿಹಾರ್ ಅವರು ಪ್ರತಿಪಾದಿಸ್ತಾರೆ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಇದನ್ನು ನೀವು ಗಮನಿಸಬೇಕಾಗ್ತದೆ ಇನ್ನು ಸಾಮಾನ್ಯ ಸಮಾನತೆ ನೋಡಿ ಲೋಹಿಯಾರ್ ಅವರು ಸಾಮಾನ್ಯ ಸಮಾನತೆಯ ಪರಿಕಲ್ಪನೆಯನ್ನು ಸಾಧಿಸಲಿಕ್ಕೋಸ್ಕರ ಈ ಕೆಳಕಂಡ ಒಂದು ಕಾರ್ಯಕ್ರಮಗಳನ್ನು ಅಂಶಗಳನ್ನು ಕೂಡ ಅವರು ಮಾಡ್ತಾರೆ ಶಿಫಾರಸು ಮಾಡ್ತಾರೆ ನೋಡಿ ಸಾಮಾನ್ಯ ಸಮಾನತೆ ಅಂದ್ರೆ ಏನು ಸಾಮಾನ್ಯವಾಗಿ ಆಹಾರ ಸಬ್ಸಿಡಿಯನ್ನು ನೀಡ್ತಕ್ಕಂಥದ್ದು ಆಹಾರದ ಒಂದು ಸಬ್ಸಿಡಿನಲ್ಲಿ ಸಮಾನತೆ ನೀಡ್ತಕ್ಕಂಥದ್ದು ಸಾಧಿಸ್ತಕ್ಕಂಥದ್ದು ಮಕ್ಕಳಿಗೆ ಭತ್ತೆಯನ್ನು ನೀಡ್ತಕ್ಕಂಥದ್ದು ಅಲ್ಲಿ ಸಮಾನತೆ ಸಾಧಿಸಕ್ಕಂಥದ್ದು ನಿರುದ್ಯೋಗಿಗಳಿಗೆ ನಿರುದ್ಯೋಗ ಭತ್ತೆಯನ್ನು ನೀಡ್ತಕ್ಕಂಥದ್ದು ಸ್ಟೈಫಂಡ್ ಅಂತ ಕರೀದಿಬಹುದು ಅದನ್ನ ನಾವು ಹಾಗೇನೆ ವೃದ್ಧಾಪ್ಯ ವಯಸ್ಸಾಗಿರ್ತಕ್ಕಂಥವರಿಗೆ ವೃದ್ಧಾಪ್ಯ ವೇತನವನ್ನು ನೀಡ್ತಕ್ಕಂಥದ್ದು ವಿಧವಾ ವೇತನಗಳನ್ನು ನೀಡ್ತಕ್ಕಂತಹದ್ದು ಅಂಗವಿಕಲರಿಗೆ ಅಂಗವಿಕಲ ವೇತನಗಳನ್ನು ನೀಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಾಮಾನ್ಯವಾಗಿರುವಂತಹ ಸಮಾನತೆಯನ್ನ ಸಾಧಿಸುವಂತಹ ಒಂದು ಕ್ರಮಗಳು ಅಂತ ಹೇಳಿ ಡಾಕ್ಟರ್ ರಾಮನೋಹರ್ ಮನೋಹರ್ ಲೋಹಿಯರ್ ಅವರು ವಿದ್ಯಾರ್ಥಿಗಳೇ ಸೊ ಹೀಗೆ ನಾವು ಇಂದಿನ ಒಂದು ಅವಧಿಯಲ್ಲಿ ರಾಮ ಮನೋಹರ್ ಲೋಹಿಯಾರ್ ಅವರ ಸಮಾನತೆಯ ಒಂದು ಪರಿಕಲ್ಪನೆ ಮತ್ತು ಸಮಾನತೆಯ ವಿಧಗಳನ್ನ ಕುರಿತಂತೆ ಆ ಅರಿಯುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ ಈ ಅವಧಿಯಲ್ಲಿ ನಾವು ಕಲಿತಂತ ಕಲಿಕಾಂಶಗಳನ್ನು ಒಮ್ಮೆ ಪುನಃ ಮನನ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥದ್ದೇ ಕಾನೂನಾತ್ಮಕ ಸಮಾನತೆ ಓಕೆ ನ್ಯಾಯಾಲಯ ಅಂತಕ್ಕಂಥದ್ದು ಯಾವುದೇ ತಾರತಮ್ಯವನ್ನು ಮಾಡದೆ ಎಲ್ಲ ತಪ್ಪಿತಸ್ಥರಿಗೆ ಸಮಾನವಾಗಿರುವಂಥ ಶಿಕ್ಷೆಯನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇನ್ನು ವೃದ್ಧಾಪ್ಯ ವೇತನವನ್ನ ನೀಡ್ತಕ್ಕಂಥದ್ದು ನಿರುದ್ಯೋಗ ಭತ್ತೆಯನ್ನು ನೀಡ್ತಕ್ಕಂಥದ್ದು ಮಕ್ಕಳಿಗೆ ಭತ್ತೆಯನ್ನು ನೀಡುವುದರ ಮೂಲಕ ಸಾಮಾನ್ಯ ಸಮಾನತೆಯನ್ನು ಕೂಡ ಸಾಧಿಸಬಹುದು ಅನ್ನುವಂತಹ ಒಂದು ವಾದವನ್ನು ಡಾಕ್ಟರ್ ಮನೋಹರ್ ಲೋಹಿಯರ್ ಅವರು ಪ್ರತಿಪಾದನೆಯನ್ನು ಮಾಡಿದ್ದನ್ನು ನಾವು ಕಾಣಬಹುದು ಇನ್ನು ಪರೀಕ್ಷೆಯಲ್ಲಿ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆ ಲೋಹಿಯಾರ್ ಅವರ ಕಾನೂನು ಸಮಾನತೆಯ ಪರಿಕಲ್ಪನೆಯನ್ನು ವಿವರಿಸಿ ಅಂತ ಕೇಳಬಹುದು ಇದನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸುವಂತ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಹೆಚ್ಚು ಹೆಚ್ಚು ವಿವರಣಾತ್ಮಕವಾಗಿ ಉತ್ತರಗಳನ್ನ ತರಿಸುವ ಪ್ರಯತ್ನವನ್ನು ನೀವು ಮಾಡಬೇಕು ಮಾಡ್ತೀರಾ ಇನ್ನು ಋಣ ಹೆಚ್ಚಿನ ವ್ಯಾಸಂಗಕ್ಕಾಗಿ ಪುಸ್ತಕಗಳ ಪಟ್ಟಿಯನ್ನು ನೀಡಿದ್ದೇನೆ ಪುಸ್ತಕಗಳನ್ನು ನೀವು ಗ್ರಂಥಾಲಯದಿಂದ ಎರವಲು ಪಡೆಯುವುದರ ಮೂಲಕ ನಿಮ್ಮ ಜ್ಞಾನವನ್ನು ಸಂಪತ್ಪರಿತಗೊಳಿಸಿಕೊಳ್ಬಹುದು ವಿದ್ಯಾರ್ಥಿಗಳೇ ಯಾವುದಾದ್ರು ಪ್ರಶ್ನೆ ಹೇಳಿದ್ರೆ ನೀವು ನನ್ನ ವಾಟ್ಸಪ್ ಗ್ರೂಪ್ ನಲ್ಲಿ ಪ್ರಶ್ನಿಸಬಹುದು ಅಥವಾ ನೀವು ಕಾಂಟ್ಯಾಕ್ಟ್ ಕ್ಲಾಸ್ನಲ್ಲಿ ಕೂಡ ನನ್ನನ್ನು ಪ್ರಶ್ನೆ ಮಾಡಬಹುದು ವಿದ್ಯಾರ್ಥಿಗಳು ಓಕೆ ಮುಂದಿನ ಅವಧಿಯಲ್ಲಿ ನಾವು ಪಶ್ಚಿಮದ ರಾಜಕೀಯ ಚಿಂತಕರಾದಂತಹ ಪ್ಲೇಟೋ ಮತ್ತು ಆತನ ಶಿಷ್ಯನಾದಂತಹ ಅರಿಸ್ಟಾಟಲ್ ಇವರಿಬ್ಬರ ರಾಜಕೀಯ ಚಿಂತನೆಗಳನ್ನ ಕುರಿತಂತೆ ತಿಳಿದುಕೊಳ್ಳುವರಿದ್ದೇವೆ ವಿದ್ಯಾರ್ಥಿಗಳೇ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹ್ಯಾವ್ ಎ ನೈಸ್ ಡೇ ಗುಡ್ ಡೇ ಥ್ಯಾಂಕ್ ಯು